ಮೊದಲ ದಾಳಿಯಲ್ಲಿ ತಡೆ ಮಾಡುವಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇದೆ ಈ ಭಾಗದಲ್ಲಿ ಸೋಮನಾಥೇಶ್ವರ ಸಭೆಯರು ತನ್ನ ಪರವಾಗಿ ದಾಳಿಯನ್ನು ಸಾಗಣಿಸುತ್ತಾ ಇದ್ದಾರೆ. ಕಾಲೇಜು ದಿನಗಳಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸುವಂತ ದಾಳಿಗಾರ ತಾನು ಮುಟ್ಟಿದ್ದೇನೆ ಎನ್ನುವಂತ ಪೂರ್ಣ ನಂಬಿಕೆಯೊಂದಿಗೆ ಲಾಬಿ ಕ್ರಾಸ್ ಮಾಡಿದ್ದಾರೆ. ಈ ಬಾರಿ ಒಂಟಿ ಅಂಕದ ಲಾಭ ಸಿಗ್ತಾ ಇದೆ ಸಮೀರ್ ಅವರಿಗೆ. ಸೋಮನಾಥೇಶ್ವರ ತಂಡಕ್ಕೆ ಅಂಕದ ಲಾಭ ಸಿಗ್ತಾ ಇದೆ. ಜರ್ಸಿ ನಂಬರ್ 1 ದಾಳಿಗಾರಿಕೆ ಕಂಡುಕೊಳ್ತಾ ಇದ್ದೇವೆ. ಸೋನು ಚೋಣ ಈ ಬಾರಿ ದಾಳಿಯನ್ನು ಸಂಘಟಿಸುತ್ತಾ ಇದ್ದಾರೆ. ಯಾವುದೇ ಅವನು ಗಳಿಸಿದ ವಾಪಸ್ ಅಂತ ಕಂಡುಕೊಳ್ತಾ ಇದ್ದಾರೆ. ಈ ಭಾಗದ ಅಳದಂಗಡಿ ಪಿಲ್ಯ ಅದೇ ರೀತಿ ಸುಲ್ಕೇರಿ ಈ ಭಾಗದ ಹಲವಾರು ಕ್ರೀಡಾಭಿಮಾನಿಗಳು ಕಬಡ್ಡಿ ಪ್ರೇಮಿಗಳು ಪಂದ್ಯಾಟವನ್ನ ವೀಕ್ಷಣದಲ್ಲೂ ಕೂಡ ಪಂದ್ಯಾಟವನ್ನು ವೀಕ್ಷಣೆಯಲ್ಲಿ ನಿರತರಾಗಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ದಾಳಿಗಾರಿಕೆಯಲ್ಲಿ ಈ ಭಾಗದಲ್ಲಿ ಜರ್ಸಿ ನಂಬರ್ 10 ಸಮವಸ್ತ್ರ ಸಂಖ್ಯೆ 10 ಮತ್ತೆ ಈ ಬಾರಿ ಸೋಮನಾಥೇಶ್ವರಿ ಅರುವ ತಂಡದ ದಾಳಿಗಾರ ಜರ್ಸಿ ನಂಬರ್ 11 ಮಿಸ್ಟರ್ ಶಮಿ. ಅನುಭವಿ ಕಬಡ್ಡಿ ಆಟಗಾರರು ಇವತ್ತಿನ ಈ ಒಂದು ಪಂದ್ಯಾಕೂಟದಲ್ಲಿ ವಲಯ ಮಟ್ಟದ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇದೀಗ ಅಂಕಗಳ ಮುಂಡೆಯಲ್ಲಿದೆ ಸೋಮನಾಥೇಶ್ವರಿ 68. ಇದೀಗ ಜರ್ಸಿ ನಂಬರ್ 10 ಸೋಮನಾಥೇಶ್ವರಿ ಅರುವ ಪರವಾಗಿ ದಾಳಿ ಅನುಭವಿ ದಾಳಿಗಾರ ಉತ್ತಮ ರೀತಿಯ ಕಬಡ್ಡಿ ಆಡಿದ್ರು. ಈ ಬಾರಿ ಉತ್ತಮ ರೀತಿಯ ದಾಳಿ ಸಂಘಟನೆ ಅದ್ಭುತ ದಾಳಿ ಯಶಸ್ವಿ ದಾಳಿ ಎರಡು ಅಂಕವು ಪ್ರಾಪ್ತಿಗೊಂಡಿದೆ. ತಮ್ಮ ನೀರಾಕಾಯದ ಕೈಗಳ ಮೂಲಕ ಮಧ್ಯಗೆರೆಯನ್ನು ಸಮೀಪಿಸುವಲ್ಲಿ ಸಫಲರಾಗಿದ್ದಾರೆ ದಾಳಿಗಾರ. ಎದುರಾಳಿಯ ಭದ್ರಕೋಟೆಯನ್ನ ಭೇದಿಸಬಲ್ಲಂತಹ ದಾಳಿಗಾರ ಜರ್ಸಿ ನಂಬರ್ 14 ವಿವೇಕ್ ಅರ್ಥ ಮೂವರ್ಸ್ ತಂಡದ ದಾಳಿಗಾರ ಮರಳಿ ಅಂಕಣಕ್ಕೆ. ಮತ್ತೆ ಬಾರಿ ಶಮಿ ಜರ್ಸಿ ನಂಬರ್ 13 ಶಮೀರ್ ಇಸ್ ಆನ್ ರೈಟ್. ಆಗೋದು ಎಲ್ಲಾ ಸಾಧ್ಯತೆ ಇದೆ. ಹೌದು, 4 ಅಂಕಗಳು ಪ್ರಾಪ್ತಿಗೊಳ್ಳುತ್ತಾರೆ. 4 ಅಂಕಗಳು ಈ ಬಾರಿ ಪ್ರಾಪ್ತಿಗೊಳ್ಳುತ್ತಾ ಇದೆ ಸೋಮನಾಥೇಶ್ವರಿ ಅಳದಂಗಡಿ ತಂಡಕ್ಕೆ. ಮುಂದಿನ ಪಂದ್ಯಾಟಕ್ಕಾಗಿ ತಯಾರಾಗಿರಬೇಕು. ಇಂಚರ ಫ್ರೆಂಡ್ಸ್ ಪಿಲ್ಯ ಎ ವಿರುದ್ಧವಾಗಿ ವಿಷ್ಣು ಕಟ್ಟೆ ಹಾಗೂ ಇಂಚರ ಫ್ರೆಂಡ್ಸ್ ಪಿಲ್ಯ ಎ ಮುಂದಿನ ಪಂದ್ಯಾಟಕ್ಕಾಗಿ ತಯಾರಾಗಿರಬೇಕು. ಶೂನ್ಯ ಮಾದರಿಯಲ್ಲಿ ಪಂದ್ಯಾಟವು ಸಾಗಿ ಬರ್ತಾ ಇದೆ. 9-0 ಇನ್ ಫೇವರ್ ಆಫ್ ಸೋಮನಾಥೇಶ್ವರಿ 60. ಈ ಭಾಗದಲ್ಲಿ 10 ಪೂಜ್ಯ ಅಂಕದೊಂದಿಗೆ ಪಂದ್ಯಾಟ ಸಾಗಿ ಬರ್ತಾ ಇದೆ. ಸೋಮನಾಥೇಶ್ವರ ತನ್ನ ಈ ಮತ್ತೊಮ್ಮೆ ಒಂದು ಅಂಕವನ್ನು ಸಂಪಾದಿಸ್ತಾ ಇದೆ. ಸೋಮನಾಥೇಶ್ವರ ತನ್ನ 11 ಅಂಕವನ್ನು ಸಂಪಾದಿಸಿದೆ. ಮೊದಲಾಗಿದೆ ಪ್ರಥಮ ಯಾವುದೇ ಅಂಕವನ್ನು ಗಳಿಸಿಲ್ಲ. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಇದೀಗ ಅಂಕಗಳ ಮುನ್ನಡೆಯಲ್ಲಿದೆ. 10 ಅಂಕಗಳೊಂದಿಗೆ ಈ ಕ್ಷಣದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಶೂನ್ಯ
ಹನ್ನೊಂದು ಶೂನ್ಯ ಮಾದರಿಯಲ್ಲಿ ಪಂದ್ಯಾಟವು ಸಾಗಿ ಬರ್ತಾ ಇದೆ. ಇಷ್ಟರ ತನಕ ಎದುರಾಳಿಯಾದಂತ ಸೋಮನಾಥೇಶ್ವರ ತಂಡ ಈ ಅಂಕದೊಂದಿಗೆ 12 ಅಂಕವನ್ನು ಸಂಪಾದಿಸಿದೆ. ಎದುರಾಳಿಯಾದಂತ ವಿವೇಕ್ ಅರ್ಥಮೂವರ್ಸ್ ನಾರಾವಿ ತಂಡ ಯಾವುದೇ ಅಂಕವನ್ನು ಸಂಪಾದಿಸಿಲ್ಲ. ಈ ಬಾರಿ ಅರ್ಥಮೂವರ್ಸ್ ತಂಡದ ಖಾತೆ ಆರಂಭವಾಗಿದೆ. ಒಂದು ಅಂಕವನ್ನು ಸಂಪಾದಿಸಿದೆ. ಕಳೆದು ಹೋದ ದಿನವನ್ನು ಚಿಂತಿಸಿಕೊಳ್ಳವಿಲ್ಲ, ಕಳೆದು ಹೋದ ಸಮಯವನ್ನು ಚಿಂತಿಸಿಕೊಳ್ಳವಿಲ್ಲ, ಮುಂದೆ ಬರುವ ದಿನ ಸಮಯದ ಬಗ್ಗೆ ಯೋಚಿಸಬೇಕು. ಈ ನಿಟ್ಟಿನಲ್ಲಿ ಆಟವನ್ನು ಆಡುತ್ತಾ ಇದ್ದಾರೆ ಆಟಗಾರರು. ಮತ್ತೊಮ್ಮೆ ದಾಳಿಗಾರಿಕೆಯಲ್ಲಿ ಜೆರ್ಸಿ ನಂಬರ್ 14 ದಾಳಿಗಾರಿಕೆಯನ್ನು ಸಂಭವಿಸ್ತಾ ಇದ್ದಾರೆ. ಅಂಕವನ್ನು ಗಳಿಸದೆ ವಾಪಸ್ ಅಂತ ಕರ್ಕೊಳ್ತಾ ಇದೆ. ಈ ಭಾಗದಲ್ಲಿ ರಾಕೇಶ್ ದಾಳಿಗಾರಿಕೆಯನ್ನು ಕರ್ಕೊಳ್ತಾ ಇದ್ದೇವೆ. ಜರ್ಸಿ ನಂಬರ್ 2 ಬಾರಿ ವಿವೇಕ್ ಅರ್ಥ್ ಮೂವರ್ಸ್ ನಾರವಿ ತಂಡದ ದಾಳಿಗಾರ ನೇರವಾಗಿ ಸೋಮನಾಥೇಶ್ವರಿ ಅಂಕಣದಲ್ಲಿ ಶ್ರೀಮತ ಜನಾರ್ದನ್ ಅಳದಂಗಡಿಯವರ ಮಾಲಕತ್ವದ ತಂಡ ಸಿಚುವೇಶನ್ ಬರ್ತಾ ಇದೆ. ಇಲ್ಲವೇ ಮಾಡಿ ಮಾಡು ಇಲ್ಲವೇ ಮಾಡಿ ದಾಳಿ ಈ ಬಾರಿ ಎದುರಾಳಿಯಾದಂತ ದಯವಿಟ್ಟು ಮಾರಿಗುಡಿ ಇಂಚರ ಪಿಲ್ಯ ಪೀತಣದ ಆಟಗಾರ ಸಂದೀಪ್ ಎಲ್ಲಿದ್ದರೂ ತಕ್ಷಣ ಶ್ರೀಮಂತ ಗಿರೀಶ್ ಅವರನ್ನು ಸಂಪರ್ಕಿಸಬೇಕಲ್ಲಿ ಪ್ರವೇಶ ದ್ವಾರಕ್ಕೆ ಬನ್ನಿ. ಸಿಚುವೇಶನ್ ಬರ್ತಾ ಇದೆ. ಮಾಡು ಇಲ್ಲವೇ ಮಾಡಿ ದಾಳಿ ಅಂಚಿನಲ್ಲಿ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ದಾಳಿಗಾರ ಬಂದಿರುವ ದಾಳಿಗಾರ ಮಾರಿಗುಡಿ ಇಂಚರ ಪಿಲ್ಯ ಪೀತಣದ ಆಟಗಾರ ಸಂದೀಪ್ ದಯವಿಟ್ಟು ಗಿರೀಶ್ ಅವರನ್ನು ಸಂಪರ್ಕಿಸಿ. ಒಂದು ಬೋನಸ್ ಅಂಕದ ಸಂಪಾದನೆ ನಾರವಿ ಕಡೆಯಿಂದ ತಡೆಗೊಡೆಯ ಮೂಲಕ ಒಂದು ಅಂಕದ ಸಂಪಾದನೆ ಎದುರಾಳಿಯಾದಂತ ಈ ಭಾಗದ ಸೋಮನಾಥೇಶ್ವರ ತಂಡಕ್ಕೆ ಬರ್ತಾ ಇದೆ. ಇಬ್ಬರು ಆಟಗಾರರು ಎದುರಾಳಿ ಅಂಕದಲ್ಲಿ ಲಾಸ್ಟ್ 5 ಮಿನಿಟ್ಸ್ ಆಫ್ ಫುಲ್ ಟೈಮ್ ಅಂತಿಮ ಕಂಠ ಕಡೆಯ 5 ನಿಮಿಷದ ಆಟ ಬಾಕಿ ಉಳಿದಿದೆ. ಹದಿನೈದು 2 ಪಂದ್ಯಾಟವು ಸಾಗಿ ಬರ್ತಾ ಇದೆ. 52 ಇನ್ ಫೇವರ್ ಆಫ್ ಸೋಮನಾಥೇಶ್ವರಿ ಅರ್ವ. ಸಂದೀಪ್ ಎಲ್ಲಿದ್ದರೆ ತಕ್ಷಣ ಗಿರೀಶ್ ಅವರು ಸಂಪರ್ಕಿಸಬೇಕಲ್ಲಿ ದಯವಿಟ್ಟು ಆದಷ್ಟು ಬೇಗ. ಮಾರಿಗುಡಿ ಇಂಚರ ಪಿಲ್ಯ ಬಿ ತಂಡದ ಆಟಗಾರ ಸಂದೀಪ್ ತಕ್ಷಣ ಪ್ರವೇಶ ದ್ವಾರಕ್ಕೆ ಬನ್ನಿ. ತಮಗಾಗಿ ಗಿರೀಶ್ ಅವರು ಕಾಯ್ತಾ ಇದ್ದಾರೆ. ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ ಮಾಡಿ ಈ ಭಾಗದಲ್ಲಿ ಮ್ಯಾಟ್ ಮೂಲಕ ಕಬಡ್ಡಿ ಪಂದ್ಯ. ಇದರ ಅವಕಾಶ ಆಡುವಂತ ಆಟಗಾರರಿಗೆ ಮತ್ತೊಮ್ಮೆ ದಾಳಿಗಾರಿಕೆಯಲ್ಲಿ ದಾಳಿಗಾರ ಜೆರ್ಸಿ ನಂಬರ್ 3 ದಾಳಿಗಾರಿಕೆ. ಕಡೆಯ 4 ನಿಮಿಷದ ಆಟ ಮಾತ್ರ ಬಾಕಿ. ಮುಂದಿನ ಪಂದ್ಯಾಟ ನಿಮಗಾಗಿ ಅಂತಿಮ ಕ್ಷಣಗಣನೆ ಕೆಲವೇ ನಿಮಿಷಗಳಲ್ಲಿ ಪಂದ್ಯಾಟ ಈ ಪಂದ್ಯಾಟ ಮುಕ್ತಾಯಗೊಳ್ಳಿಕ್ಕಿದೆ. ಅನಂತರ ಮುಂದಿನ ಪಂದ್ಯಾಟಕ್ಕೆ ಈಗಾಗಲೇ ಕರೆಯನ್ನು ನೀಡಿದ್ದೇನೆ. ಮುಂದಿನ ಪಂದ್ಯಾಟಕ್ಕಾಗಿ ಕಿಲಾರ ಅಣ್ಣಿಂಜಿ ತಂಡದ ವಿರುದ್ಧವಾಗಿ ಶಿವಶಕ್ತಿ ಕುಂಚೂರು ಮುಂದಿನ
ಮುಂದಿನ ಪಂದ್ಯಾಟಕ್ಕಾಗಿ ಕಿಲಾರ ಅಣ್ಣಿಂಗೆ ತಂಡದ ವಿರುದ್ಧವಾಗಿ ಶಿವಶಕ್ತಿ ಕುತ್ತೂರು ಲಾಸ್ಟ್ 2 ಮಿನಿಟ್ಗೂ ಅಂತಿಮ 2 ನಿಮಿಷದ ಆಟ ಬಾಕಿ ಉಳಿದಿದೆ. ಈಗಾಗಲೇ ಮುನ್ನಡೆಯಲ್ಲಿ ಸೋಮನಾಥೇಶ್ವರಿ ಅಳದಂಗಡಿ ತಂಡ. ಮುಂದಿನ ಪಂದ್ಯ ನೆನಪಿಗಾಗಿ ಆಟಗಾರರು ತಯಾರಾಗಿ ಬನ್ನಿ. ಕಿಲಾರ ಅಣ್ಣಿಂಜ ತಂಡದ ವಿರುದ್ಧವಾಗಿ ಶಿವಶಕ್ತಿ ಕುತ್ತೂರು ಶಿವಶಕ್ತಿ ಕುತ್ತೂರು ತಗಲ ಕಿಲಾರ ಅಣ್ಣಿಂಜ ತಂಡದಲ್ಲ ಅನನಿಗೆ ಪ್ರವೇಶ ದ್ವಾರದ ಕೈ ತಲುಪಲೆ ನಿಗಳಿಗೆ ತುಂಬಿದ ಪಂತನ್ನು ಸಾರುವುದಿಲ್ಲ. ಅಂತಿಮ 1 ನಿಮಿಷ ಆಟ ಬಾಕಿ ಉಳಿದಿದೆ. ಈಗಾಗಲೇ ಅಂಕಗಳ ಮುನ್ನಡೆಯಲ್ಲಿದೆ ಸೋಮನಾಥೇಶ್ವರಿ ಅಳದಂಗಡಿ ತಂಡ. ಬಹಳಷ್ಟು ಅಂಕಗಳ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಸೋಮನಾಥೇಶ್ವರಿ ಅಳದಂಗಡಿ ತಂಡ. ಮುಂದಿನ ಪಂದ್ಯಾಟದ ಇಂಚರ ಪಿಲ್ಲೆಯೇ ಹಾಗೂ ವಿಷ್ಣು ಕಟ್ಟೆ ಆದಷ್ಟು ಬೇಗ ಅಂತರದ ಒಳಭಾಗಕ್ಕೆ ಬನ್ನಿ. ಇಂಚರ ಪಿಲ್ಲೆಯೇ ವಿಷ್ಣು ಕಟ್ಟೆ ಮೂಲಕ ಪಂದ್ಯಾಟ ಮುಕ್ತಾಯಗೊಂಡಿದೆ. ಸೋಮನಾಥೇಶ್ವರಿ 60 ತಂಡ ವಿಜಯ ಗಳಿಸಿ ಲೀಗ್ ಮಾದರಿಯ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾ ಇದೆ. ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇಂಚರ ಫ್ರೆಂಡ್ಸ್ ಪಿಲ್ಲೆಯೇ ತಂಡದ ವಿರುದ್ಧವಾಗಿ ವಿಷ್ಣು ಕಟ್ಟೆ.